ಏನ್ರಿ ಇದು ಕಿಲೋಮೀಟರ್ ಇದೆ ಈಗ ಹಾರುತ್ತೆ ನೋಡಿ. ಶರೀರ ಸೈಕೋಸೊಮ್ಯಾಟಿಕ್ ಅಂತಾರೆ, ಅಂದ್ರೆ ಮನಸ್ಸು ಮತ್ತು ಜಡವಸ್ತು ಎರಡರ ಮಿಕ್ಸರ್. ಶರೀರ ಜಡ, ಮನಸ್ಸು ಚೇತನ. ಮನಸ್ಸಿಗೆ ಸಾಕು ಅನ್ನೋದು ಬರಬೇಕು. ಹಾ, ನನಗೆ ಸಾಕು. ಆದರೆ ಎಷ್ಟೊತ್ತಿಗೂ ಮನಸ್ಸು ಸಾಕು ಅನ್ನೋದ್ರಲ್ಲಿ ಇರಲ್ಲ, ಇನ್ನು ಬೇಕು ಅನ್ನೋದ್ರಲ್ಲಿ ಇರಲ್ಲ. ಹಬ್ಬ ದೇವ್ರ ಬಂದಂಗೆ ಬಂದು ನಮಗೆ ಮಾಡಿಕೊಟ್ರೇ. ನಾವು ಹೆಂಗಸರು ಬಾಯಿಗೆ ಬಂದಂಗೆ ಹೊರಟಿದ್ರು ನಮಗೆ. ಓ, ಉಗಿಸ್ಕೋಬೇಕಿತ್ತು ಅವರು. ಹೌದು, ನೀರಿಲ್ಲ ನೀರಿಲ್ಲ. ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ನಾವಿವತ್ತು ಗಿಳಿಗುಂಡಿ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನೀರಿನ ತಜ್ಞರಾದಂತಹ ಗೋವಿಂದ ಹೆಗಡೆ ಕೊಂಟೆಮನೆ ಅವರು ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಈಗ ಇವ್ರದ್ದು ಇವ್ರ ಸಮಸ್ಯೆ ನೋಡಿ, ಇಲ್ಲಿ ಬಾವಿ ತೆಗೆದ್ರೆ ನೀರು ಬರಲ್ಲ. ಗುಡ್ಡದ ಆಲ್ಮೋಸ್ಟ್ ತಲೆ ಮೇಲೆ ಮನೆ ಇದ್ದಂಗೆ ಇದೆ ಅಲ್ವಾ? ಓಕೆ. ಒಂದು ಕೊಡುತ್ತೆ ಆಸರೆ, ಆದ್ರೂ ನೀರು ಕುಡಿಯೋಕೆ ನೀರಿಲ್ಲ. ಹಬ್ಬ, ಒಂದ್ ಹನಿ ನೀರು ಕೂಡ ಇರಲ್ವಾ? ಇಲ್ಲ, ಒಂದ್ ಹನಿ ನೀರು ಇರಲ್ಲ. ಅಷ್ಟು ನೀರು ಕೆಳಗಡೆ ಇದೆ, ಬೇಕಾದಷ್ಟು ನೀರು ಇದೆ. ಇದು ಎಷ್ಟೊಂದು 50 ಫುಟ್? 50 ಅಲ್ಲ, ಜಾಸ್ತಿ ಇದೆ. ಅಲ್ಲಿಂದ ಹೊತ್ಕೊ ಬರ್ಬೇಕು ಬೇಕಾದ್ರೆ. ಇವ್ರ ಸಮಸ್ಯೆ ಇದು, ಇವರಿಗೆ ಬಹಳ ಅವಶ್ಯಕತೆ. ಏನೇ ಸಾಹಸ ಮಾಡಿದ್ರು ಈ ನೀರನ್ನು ಇವ್ರಿಗೆ ತಂದ್ಕೋಬೇಕು. ಯಾಕೆಂದ್ರೆ ಕುಡಿಯೋಕೆ ನೀರು, ದನಗಳಿಗೆ ಪ್ರಾಣಿಗಳಿಗೆಲ್ಲ ನೀರು ಬೇಕೇ ಬೇಕಲ್ಲ. ಆ ನೀ ಕುಡಿಯೋ ನೀರಿನ ಅವಶ್ಯಕತೆ ಇವ್ರಿಗೆ ಅತಿ ಅವಶ್ಯ. ಹಾಗಾಗಿ ಇಲ್ಲಿ ರ್ಯಾಂಪ್ ಪಂಪ್ ಅತಿ ಅವಶ್ಯಕತೆ. ಹಾಗಾಗಿ ನೀವು ಇಲ್ಲಿ ಬಂದು ಅಳವಡನೆ ಮಾಡ್ತಿದೀವಿ. ಈಗ ನಾವು ರ್ಯಾಂಪ್ ಪಂಪ್ ಇರೋಲ್ಲೂ ಹೋಗೋಣ. ಇನ್ಸ್ಟಾಲೇಷನ್ ನ ಒಂದು ಮೇಜರ್ ಜಾಗಕ್ಕೆ ಬಂದಿದೀವಿ ಸರ್. ಇವಾಗ ಇದು ನೀರಿನ ಮೂಲನ ಇದು ಆಶ್ರಯ, ನೀರಿನ ಆಶ್ರಯ ಇದು. ಅಂದ್ರೆ ಒಡಸ್ನಲ್ಲಿ ನೀರು ಬಂದು ಸ್ಟೋರ್ ಆಗಿರತ್ತೆ. ಎಲ್ಲಿ ಇಲ್ಲ, ಕೆರೆ ಮಾಡಿದ್ದಾರೆ. ಬನ್ನಿ ನೋಡೋಣ, ಸ್ಟೋರ್ ಮಾಡಿದ್ದಾರೆ ನೋಡಿ. ನೀರಿನ ಸ್ಟೋರ್ ಇರುವಂತದ್ದು ಬಂದು ಸ್ಟೋರ್ ಆಗಿರತ್ತೆ. ಏನು ಇದು ವಿಚಿತ್ರವಾದ ಮಣ್ಣಲ್ಲ ಇಲ್ಲಿ? ಹೌದು, ಇದು ಅಡಿಗಡೆಯಿಂದ ನೀರು ಬರಲ್ಲ, ದೇಹಿಗೆ ಸೈಡ್ ಇಂದ ನೀರು ಬರಲ್ಲ. ಸೈಡ್ ಇಂದ ನೀರು ಅಸರಿ ಬರುವಂತದ್ದು. ಮುಂದೆ ಜಾಗವನ್ನು ಮಾಡಿ ಇದು ಸ್ಟೋರ್ ಮಾಡ್ಕೋತಾರೆ. ಈ ನೀರನ್ನ ಎಷ್ಟೊತ್ತಿಗೆ ಬೇಕೋ ಬಿಟ್ಕೋತಾರೆ ಕೆಳಗಡೆ. ಈಗ ಇಲ್ಲಿ ಸ್ಟೋರ್ ಆಗಿರತ್ತಲ್ಲ. ಹೌದು, ಈ ನೀರು ಸ್ಟೋರ್ ಅನ್ನ ತಗ್ಗಿನಿಡದೆ ಅಲ್ಲಿ ಇಟ್ಕೊಂಡಿದ್ದೀವಿ. ಈಗ ಇದು ಎಷ್ಟು ಫೀಟ್ ಕೆಳಗಡೆ ಹೋಗಿದೆ? ಇದು ಹೆಚ್ಚು ಕಡಿಮೆ ಒಂದು 6-7 ಫೀಟ್ ಕೆಳಗೆ ಹೊಡೆ ಹೋಗಿರ್ಬೋದು. 6-7 ಫೀಟ್ ಕೆಳಗಡೆ ಹೋಗಿದೆ. ಪೈಪ್ ಇರೋದು 2-3 ಅಷ್ಟೇ. ಅಷ್ಟೇ, 3 ಪೈಪ್ ನಲ್ಲಿ ಸಿಕ್ಬಿಟ್ಟಿದೆ. 3 ಪೈಪ್ ನಲ್ಲಿ ಅಷ್ಟು ಡೌನ್ ಸಿಕ್ಕಿದೆ. ಓಕೆ, ಇದು ಚೆನ್ನಾಗಿ ಹೋಗುತ್ತೆ ನೀರು. ಈ ತರ ಆದ್ರ ಸ್ಟ್ರೇಟ್ ಆಗಿದೆಯಲ್ಲ ಇನ್ಸ್ಟಾಲೇಷನ್, ಎಲ್ಲಿ ನೀರಿನ ಮೂಲದಿಂದ ಸ್ಟ್ರೇಟ್ ಆಗಿ ಡೌನ್ ಆಗಿ ಸಿಗತ್ತಾ ಅಷ್ಟು ಇಫೆಕ್ಟ್ ಜಾಸ್ತಿ ಇಫೆಕ್ಟಿವ್ ಆಗಿರುತ್ತೆ ನೋಡಿ. ಇಲ್ಲಿ ಅವ್ರು ಹೇಳ್ತಾ ಇರೋದು ನೀವು ಗಮನಿಸಿರ್ಬೋದು, ಎಲ್ಲಿ ನೀರಿನ ಮೂಲ ಇದೆಯೋ ಅಲ್ಲಿಂದ ಸ್ಟ್ರೇಟ್ ಹೋಗ್ಬೇಕು. ಯಾವಾಗಲೂ ಈ ತರ ಬೆಂಡು ಮೇಲೆ ಕೆಳಗೆ ಕೂಡ ಇರಬಾರ್ದು. ಹಾಗೆ ಮಾಡಬಾರ್ದು, ಹೋಗತ್ತೆ. ಆದ್ರೆ ಅದ್ರ ಅಷ್ಟು ಶಕ್ತಿ ತಗೊಳಕ್ ಆಗಲ್ಲ. ಪರಿಣಾಮಕಾರಿ 100% ಆಗ್ಬೇಕು ಅಂದ್ರೆ ಈ ತರ ಸ್ಟ್ರೇಟ್ ಹೋಗ್ಬೇಕಲ್ವಾ? ಓಕೆ, ಈಗ ನಾವು ಹಾಗಿದ್ರೆ ಈ ಮೂಲದಿಂದ ಆ ಕಡೆ ಹೋಗೋಣ. ಪಂಪ್ ಇದ್ದಲ್ಲಿ ನೋಡೋಣ, ಕೇವಲ 2-2 ಪೈಪ್ ನಲ್ಲಿ ಅವರಿಗೆ ಪಂಪ್ ಸೆಟ್ ಮಾಡುವ ಒಂದು ಜಾಗ ಸಿಕ್ಕಿರುವಂತದ್ದು. ಸೊ ಇದು ಒಂಥರ ಲಕ್ಕಿ ಜಾಗನೇ ಅಂತ ಹೇಳ್ಬೋದಲ್ಲ ಇವರಿಗೆ. ಹೌದು, ಬಹಳ ಲಕ್ಕಿ. ಈಗ ನೋಡಿ, ಇದ್ರ ಪಂಪ್ ಓಪನ್ ಮಾಡಿದ್ರೆ ಇದು ಇನ್ಪುಟ್ ಅನ್ನ ನೀವು ಓಪನ್ ಮಾಡಿದ್ರಿ. ಓಪನ್ ಮಾಡಿ ಒಂದು ನಿಮಿಷ, ಮತ್ತೊಂದು ಸ್ವಲ್ಪ ಕ್ಲೋಸ್ ಮಾಡಿ. ನಾನು ಅಲ್ಲಿ 0 ಹೇಗೆ ಸ್ಟಾರ್ಟ್ ಆಗುತ್ತೆ ನೋಡೋಣ. ಇನ್ಪುಟ್ ನ ಪೈಪ್ ಎಷ್ಟು ಇಂಚ್? 1 ಇಂಚ್. ಇದು 1 ಇಂಚ್ ಪೈಪ್. ಇದು 1.5 ಇಂಚ್ ಪಂಪ್ ಸೈಜ್. ಪಂಪ್ ಸೈಜ್ 1.5 ಇಂಚ್. 1.5 ಸೈಜ್. ಈ NRV ಎಲ್ಲ 1.5 ಇಂಚ್. ನಾನ್ ರಿಟರ್ನ್ ವಾಲ್ವ್. ನಾನ್ ರಿಟರ್ನ್ ವಾಲ್ವ್. ವಾಲ್ವ್. ಓಕೆ. ಇದು ಮುಂದೆ ಇದು ಚೆಕ್ ವಾಲ್ವ್ಗಳು. ಎನರ್ಜಿಯನ್ನ ಬ್ಲಾಕ್ ಮಾಡಿ ಅದು ನೀರನ್ನ ಔಟ್ಪುಟ್ ಗೆ ಬಿಟ್ಕೊಡುವಂತ ಒಂದು ಜಾಗ. ಹಾಗೇನೆ ಇದು ನೀವು ಸೆಟ್ ಮಾಡ್ಕೋಬೇಕು. ಇದು ಮಾರ್ಕೆಟ್ ಅಲ್ಲಿ ಸಿಗುವಂತದ್ದಲ್ಲ, ವಿಡಿಯೋದಲ್ಲಿ ಕೂಡ ಸಿಗಲ್ಲ. ಅದೇ ಹಿಂದಿನ ವಿಡಿಯೋದಲ್ಲಿ ನಾವು ತುಂಬಾ ಜನ ಅದನ್ನ ಕೇಳಿದ್ರು, ಇದು ಎಲ್ಲಿ ಸಿಗತ್ತೆ ರೆಡಿಮೇಡ್? ಅಲ್ಲ, ಖಂಡಿತವಾಗ್ಲೂ ರೆಡಿಮೇಡ್ ಸಿಗಲ್ಲ. ಅದು ಹೇಗೆ ಸೆಟ್ ಆಗುತ್ತೆ ಅಂತ ಹೇಳಿ ಬಂತು. ಇದಕ್ಕೆ ವಾಲ್ ಇರುತ್ತೆ. ನಾವು ಇದು ಈ ಬೋಲ್ಟ್ ಅನ್ನ ಅದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಸೆಂಟ್ರಿಂಗ್ ಪಾಯಿಂಟ್ ಅಲ್ಲಿ ಫಿಕ್ಸ್ ಮಾಡ್ಬೇಕು. ಫಿಕ್ಸ್ ಮಾಡ್ಕೋಬೇಕು. ಓಕೆ, ಪಂಪ್ ಅಷ್ಟು ಗಮ್ಮಾಗಿ ಫಿಕ್ಸ್ ಮಾಡ್ಬೇಕು. ಓಕೆ, ಅಂದ್ರೆ ಎಲ್ಲೂ ಮತ್ತೆ ಓಪನ್ ಮಾಡುವಂತ ಸೆಕೆಂಡ್ ಒಂದ್ಸಲ ಸೆಟ್ ಆದ್ಮೇಲೆ ಮತ್ತೆ ಓಪನ್ ಮಾಡಿ ಇದೆಲ್ಲ ಮಾತ್ರ ತೆಗಿಬಹುದು. ಇಲ್ಲಿ ಮಾತ್ರ ತೆಗಿಬಹುದು. ಇವೆಲ್ಲ ಥ್ರೆಡ್ ಗಳು, ಇವು ತೆಗಿಬಹುದು. ಅದರ್ವೈಸ್ ಅದೆಲ್ಲ ಫಿಕ್ಸ್, ಬಾಕಿ ಎಲ್ಲ ಫಿಕ್ಸ್ ಇರುತ್ತೆ ನೋಡಿ. ಇಷ್ಟು ರೋಬಸ್ಟ್ ಆಗಿ ಇಷ್ಟು ಬ್ಯೂಟಿಫುಲ್ ಆಗಿ ಈಗ ಆನ್ ಮಾಡ್ಲಾ? ತನ್ನ ಕೆಲಸ ಅದು ಪ್ರಾರಂಭ ಮಾಡ್ಬಿಡ್ತು. ಈಗ ಮನೆ ನೀರು ಹೋಗ್ತಾ ಇದೆ. ಈಗ ಹಾಗಿದ್ರೆ ಒಂದ್ಸಲ ಆಫ್ ಆಗಿತ್ತಲ್ವಾ, ಮತ್ತೆ ಆನ್ ಆದ್ರೂ ಕೂಡ ಮಿಡ್ಲ್ ಅಲ್ಲಿ ಏರ್ ಅಂತೂ ಸಿಗೋ ಚಾನ್ಸ್ ಇಲ್ಲ. ಯಾರು ಸಿಗಲ್ಲ ಒಂದ್ಸಲ ಸೆಟ್ ಮಾಡಿದ್ರೆ ನೀರಲ್ಲಿ ತಪ್ಪದೆ ಹೋದ್ರೆ ಯಾರು ಸಿಗಲ್ಲ. ಇಲ್ಲಿವರಿಗೆ ಇನ್ಪುಟ್ ಬಂದಾಗಲ್ಲ ಅಲ್ಲಿವರೆಗೂ ನಿರಂತರ ಹೊಡಿತಾರೆ. ಇವರು ಕೆರೆ ನೀರು ಖಾಲಿ ಆಗೋರಿಗೆ ಬಿಟ್ಕೋತಾರೆ ಇವರೇ ಯಜಮಾನರು. ನಮಗೆ ಮನೆಗೆ
ಅಡಿಕೆ ಗಿಡಕ್ಕೆ ಹುಲ್ಲು ಹಾಕಾಗ್ತದೆ, ಕಡೆ ಬಂದ್ ಮಾಡ್ಬೇಕು. ಹೌದಾ? ಓಹೋ, ಅಂದ್ರೆ ನೀವು ಕೂಡ ನಮ್ಗೆ ಎಷ್ಟು ಬೇಕು ಅನ್ನೋದಕ್ಕಿಂತ ಎಷ್ಟು ಸಾಕು ಅನ್ನೋ ಒಂದು ವಿಷಯದಲ್ಲಿ ಹೆಚ್ಚಿಗೆ ಗಮನ ಕೊಟ್ಟಿದ್ದೀವಿ. ಸಾಕು ಅನ್ನೋದಾಗಿದೆ ನೋಡಿ. ಈ ಒಂದು ನೀರಿನ ಪಂಪ್ನ ಏನು ತಜ್ಞರಿದ್ದಾರೆ, ಇವರು ಹೇಳದಂತಾನೆ ಗುರು ತಕ್ಕಂತ ಇವರು ಶಿಷ್ಯ ಇದ್ದಾರೆ. ಮೊದ್ಲು ಎಷ್ಟು ಸಮಸ್ಯೆ ಆಗ್ತಿತ್ತು? ಮೊದ್ಲು ನಮಗ್ ನೀರು ಈ ಕರೆಂಟ್ ಹೊತ್ಕೊಂಡು ಹೋಗ್ಬೇಕಿತ್ತು ಕಣ್ಣಲ್ಲಿ. ಓಲ್ಲಿ ಹೊತ್ಕೊಂಡು ಹೋಗ್ತಿದ್ರು. ಹೌದು, ಕರೆಂಟ್ ಆಗ್ಲಿಲ್ಲ ನಮ್ಗೆ. ಈಗ ಇಲ್ಲಿ ಮನೆ ಮಾಡಿದ್ಮೇಲೆ ಕರೆಂಟ್ ಆಗ್ಲಿಲ್ಲ, ಇನ್ನೂ ಆಗ್ಲಿಲ್ಲ. ಹಾಗಾಗಿ ಇದು ಒಂದು ನಿಮಗೆ ಬಹಳ ಹೆಲ್ಪ್ ಆಯ್ತು. ಬಹಳ ಹೆಲ್ಪ್ ಆಯ್ತು. ಈಗ ನೋಡ್ರಿ, ನಾವು ಕುಡಿಲಿಕ್ಕೆ ವಾಟರ್ ತೊಳಿಲಿಕ್ಕೆ ಮತ್ತೆ ದನಕರುಗಳಿಗೆ ಮತ್ತೆ ಬಟ್ಟಲೆ ಅಷ್ಟಕ್ಕೂ ಈ ಹೊಂಡದಿಂದ ಒಯ್ಬೇಕಿತ್ತು ನೀರು. ಈಗ ನೀರಲ್ಲೇ ಹೋಗತ್ತೆ, ಮನೆ ಬಾಗಿಲಲ್ಲಿ ನೀರು ಬರುತ್ತೆ. ಈಗ ಬೇಕಾದ್ರೆ ನೀರಲ್ಲೇ ಈ ಕಾಲ ನೀರು ನೋಡ್ತೀವಿ, ಹೋಗ್ತೀವಿ. ಈಗ ನಾವು ಬರೋಣ, ಅಲ್ಲಿಗೆ ಹೋಗೋಣ. ಒಂದು ತಂತ್ರಜ್ಞಾನ ಬಂದಿದ್ದಾಗ ಬಹಳ ಖುಷಿ ಆಗಿದೆ. ದೇವ್ರು ಬಂದಂಗ್ ಬಂದು ನಮಗ್ ಮಾಡ್ಕೊಟ್ರೇ ನಾವು. ನಮ್ಗೆ ಬಾಳ ಕಷ್ಟ, ಹೆಂಗಸ್ ಬಾಯಿಗೆ ಬಂದಂಗ್ ಹೊರಟಿದ್ರು ನಮ್ಗೆ. ಉಗಿಸ್ಕೋಬೇಕಿತ್ತು. ಹೌದು, ನೀರಿಲ್ಲ 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 ಅಂದ್ರೆ ತ್ರಾಸು ಹೆಣ್ಣಿಗೆ, ಹೆಣ್ಮಕ್ಳಿಗೆ. ಮತ್ತ ಅವರು ಹೇಳೋದು ಹಂಗೆ ಬಹಳ ಚುಚ್ಚತ್ತೆ. ನೀರ್ ಹತ್ಕೊಂಡು ಹೋಗ್ಲಿಕ್ಕೆ ಮದುವೆ ಹಾಕ ಬಂದಿದ್ದ ನಮ್ಮನ್ನ. ಅವ್ರೆಲ್ಲ ಅಪ್ಪನ ಮನೆ ಹಂಗೆ ಫೋನ್ ಮಾಡ್ತಾರೆ, ಏನಂತ, ನಾವು ನೀರ್ ಹೊಟ್ಟೆ ಹಾಕಾಯ್ತು ಹೇಳಿ. ಇವ್ರು ಹೇಳ್ತಾರೆ ಅಲ್ಲಿ, ತಾಯಿ ಹೊಟ್ಟರೆ ತಮ್ಮ ಅಣ್ಣನ ಇರತ್ತೆ, ಅಣ್ಣನ ಹೆಂಗ ಅವ್ರ ಮನೆಯವ್ರತ್ರ ನೀರ್ ಹೊಟ್ಟೆ ಹಾಕಾಯ್ತು ಅಂತಾರೆ. ಮರ್ಯಾದೆ ಹೋಗ್ತದೆ. ನಮ್ ಪರಿಸ್ಥಿತಿ ಹಿಂಗಾಗುತ್ತೆ, ಕರೆಂಟ್ ಇಲ್ಲ ಅಂತಾರ. ಅಡಗತ್ರಲ್ಲಿ ಸಿಕ್ಕ ಅಡಕೆ ದೇವ್ರು ಒಂದಂಗ ಇವ್ರು ಬಂದ್ರು. ಈಗ ನೀರ್ ಬಂತು, ಅವ್ರು ಹೆಡ್ತಿದ್ದೆ ಅವ್ರಿಗೆ ಕಿಮ್ಮತ್ ಬಂತು. ಬಂಗಾರದ ಬೆಲೆ ಈಗ ಇವರಿಗೆ ಆಗ್ಲಿ ಆಗ್ಲಿ ಅಂದ್ರೆ ಇದು ನಿರಂತರವಾಗಿರ್ಲಿ. ಹಾಗೆ ಇನ್ನೊಂದು ಸೀರಿಯಸ್ ವಿಷಯ ಅಂದ್ರೆ, ನೀವು ಕರೆಂಟ್ ಮನೆಗೆ ತರ್ಕೊಳ್ಳಿಕ್ಕೆ ಮಾತ್ರ ಬಹಳ ಒಂದು ಪ್ರಯತ್ನ ಮಾಡಿ, ಯಾಕಂದ್ರೆ ಈಗ ಇಲೆಕ್ಷನ್ ಟೈಮ್ ನಲ್ಲಿ ಏನಾದ್ರು ಮಾಡ್ಕೊಂಡ್ರೆ ಬಂತು. ಅವರು ಪ್ರಯತ್ನ ಮಾಡ್ತಾ ಇದ್ದಾಗದೆ ನಮ್ ಬೆಳಕು ಯೋಜನೆ ನಮ್ಗೆ ಅಲ್ಲಿ ಲೀಸ್ಟ್ ಅದೇ ಮಂಜೂರಿ ಆಗದೆ ಈಗ ಮಾಡಿಕೊಟ್ಟೆ ಅಂದರು. ಈ ಪಂಪನ್ನು ಅಳವಡಿಸಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಇದನ್ನ ಮಾಹಿತಿ ಮಾಡಿಕೊಂಡು ನಂತರ ಇನ್ಸ್ಟಾಲ್ ಮಾಡೋಕ್ಕೆ ಪ್ರಯತ್ನ ಪಡಿ. ಅಂದ್ರೆ ಮಾತ್ರ ಸಕ್ಸಸ್ ಮಾಡ್ತೀರಾ, ಇಲ್ಲೋದ್ರೆ ಹಾಕಿದ ಹಣ ಎಲ್ಲ ವೇಸ್ಟ್ ಆಗತ್ತೆ, ಬರಲ್ಲ ಅನ್ನೋ ನಿರಾಸೆ ಉಂಟಾಗತ್ತೆ. ಹಾಗೇನಿಲ್ಲ, ನೀವು ಮಾಹಿತಿ ಮಾಡ್ಕೊಳ್ಳಿ, ನಿಮ್ ಜಾಗದಲ್ಲಿ ಇರೋದು ಬರ್ತದೆಯಲ್ಲೋ ಅನ್ನೋದು ಗೊತ್ತಾಗತ್ತೆ. ಪಕ್ಕ ನೀವು ನೋಡ್ಕೊಳ್ಳಿ, ನೋಡ್ಕೊಂಡು ನಂತರ ಮಾಡಿ ಮಾಡಿ ಅಲ್ವಾ. ನೋಡಿ, ಇವರಿಗೆ ಸಿಕ್ಕಾಪಟ್ಟೆ ಈಗ ನಾವು ನಂಬರ್ ಅನ್ನ ಕೊಟ್ಟಿರ್ಲಿಲ್ಲ. ಕಾರಣ ಏನಂತಂದ್ರೆ, ಎಲ್ಲರೂ ಸ್ವ ಪ್ರಯತ್ನ ಮಾಡ್ಲಿ, ಮತ್ತೆ ಇವರಿಗೂ ಕೂಡ ಸಮಯ ಇರಲ್ಲ, ಅವರೇ ಅವ್ರದೇ ಆದ ಕೃಷಿ ಮತ್ತೆ ಕೆಲಸಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ. ಹವೇವರ್, ಅವ್ರ ಮನೆಗೆ ನೀವು ಖಂಡಿತವಾಗ್ಲೂ ಬರ್ಬೋದು, ಅಡ್ರೆಸ್ ಅನ್ನ ಹಾಕಿದೀವಿ. ಅವ್ರ ಮನೆಗೆ ಬಂದು ಅವ್ರು ಮಾಡಿದ್ದನ್ನ ನೋಡ್ಕೊಳ್ಳಿ, ಇಂಟರ್ನೆಟ್ ಅಲ್ಲಿ ನೋಡಿ, ಹೆಚ್ಚೆಚ್ಚು ವಿಷಯ ತಿಳ್ಕೊಂಡು ಅವ್ರು ಅದಂಗೆ ಪ್ರಯತ್ನವನ್ನು ಮಾಡಿ. ಬಟ್ ಬಹಳ ಸಿಂಪಲ್ ನೋಡಿ, ಇದ್ರಲ್ಲಿ ಇನ್ಸ್ಟಾಲೇಷನ್ ಅಲ್ಲಿ ನಿಮಗೆ ಅವತ್ತಿನ ವಿಡಿಯೋಕ್ಕಿಂತ ಹೆಚ್ಚು ಸಿಂಪಲ್ ಆಗಿ ಇಲ್ಲಿ ತೋರಿಸಿದ್ದಾರೆ ಏನೇನು ಬಳಸಿದ್ದಾರೆ ಅನ್ನೋದನ್ನ. ಇಲ್ಲಿ ನೀರು ಇಲ್ಲದೆ ಸಸಿ ಕೆಂಪಾಗಿತ್ತು, ಈಗ ನೀರು ಹಾಕಿದ ಮೇಲೆ ಸ್ವಲ್ಪ ಹಸಿರು ಆಗುತ್ತೆ ನೋಡ್ರಿ. ನೋಡಿ ಎಲ್ಲ ಬಂದರೆ ಅವರು ಆಕ್ಚುಲಿ ಹೊಳೆ ಇರೋದು ತುಂಬ ಕೆಳಗೆ, ಅವರ ಜಾಗ ಬಂದಿರುವಂಥದ್ದು ಮಾಲ್ಕಿ ಜಾಗ ಮೇಲ್ಗಡೆ. ಪಾಪ ಏನು ಮಾಡ್ತಾರೆ ಅಲ್ಲಿ, ಅಡಿಕೆ ಸಸಿಯನ್ನು ಅಂತೂ ಹಾಕ್ಲೇಬೇಕಾ, ಕಮರ್ಷಿಯಲ್ ಕ್ರಾಪ್ ಅದು. ಜೀವನ ನಿರ್ವಹಣೆಗೆ ಅಡಿಕೆ ಅವಲಂಬಿಸಿರೋದ್ರಿಂದ ಇಲ್ಲೆಲ್ಲ ಅಡಿಕೆ ಸಸಿ ಹಾಕಿದ್ದಾರೆ. ಬಟ್ ಮೇಲಕ್ಕೆ ನೀರು ಎತ್ತಬೇಕಂದ್ರೆ ಒಂದ ತಲೆ ಮೇಲೆ ಹೊತ್ಕೊಂಡು ಬರಬೇಕು, ಇಲ್ಲಾಂದರೆ ಪಂಪ್ ಸೆಟ್ಟು. ಪಂಪ್ ಸೆಟ್ ಅಂದರೆ ಇಲ್ಲಿ ಪವರೇ ಬಂದಿಲ್ಲ ಮನೆಗೆ, ಇನ್ನು ಪಂಪ್ ಸೆಟ್ ಎಲ್ಲಿಂದ? ಸೊ ಸುಮಾರು ಎಷ್ಟು ದಿವಸಗಳ ಕಾಲ ಈ ತರ ಕೈಯಲ್ಲೇ ಹೊತ್ಕೊಂಡು ಹಾಕಿದ್ರಿ ಈ ಗಿಡಕ್ಕೆಲ್ಲ? ಇದು ಈ ಸಾಮಾನ್ಯ ಒಂದು ವರ್ಷಗಟ್ಟಲೆ ಹಾಕಿದೀವಿ ಈ ಗಿಡಕ್ಕೆ. ಅಷ್ಟಕ್ಕೂ ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ. ಹೋ ಹೋ ಹೋ. ಬಾ, ಇವರು ಮನೆ ಇರೋದೇ ಆಲ್ಮೋಸ್ಟ್ 50 feet ಮೇಲ್ಗಡೆ ಕಂದಕದಲ್ಲಿ, ಅಥವಾ ಕೆಳಗಡೆ ಅವರು ನೀರಿನ ಮೂಲ ಇರೋದು ಮತ್ತು ತೋಟ ಇರೋದು. ಬನ್ನಿ ಇವಾಗ ಗಟ್ಟ ಹತ್ತೋಣ. ಸೊ ಅಬ್ಬಾ, ಇದನ್ನು ಕಟ್ಟೆ ಹತ್ಬೇಕಂದ್ರೆ ಒಂಥರ ಟ್ರೆಕ್ಕಿಂಗ್ ಥರ ಆಗ್ತಾಯಿದೆ, ಅವ್ರ ಮನೆಗೆ ಬರ್ಬೇಕಂದ್ರೆ. ಅಷ್ಟು ಮೇಲ್ಗಡೆ ಇದೆ ನೋಡಿ. ಏ ಏನ್ರಿ, ಇದು ಚಿಲುಮೆ ಥರ ಇದೆ. ಈಗ ಹಾರುತ್ತೆ ನೋಡಿ. ಒಬ್ಬ ಇದು ಪವರ್ಫುಲ್ ಇದೆಯಲ್ಲ ಇಲ್ಲಿ. ಪವರ್ಫುಲ್ ಇದೆ ಅವ್ರದ್ದು. ಇದು ನೋಡಿ, ನಿರಂತರವಾಗಿ ಬರ್ತಾ ಇರುವಂಥ ಔಟ್ಪುಟ್ಟು ಇಷ್ಟೇ ಎತ್ತರಕ್ಕಿದೆ. ಅದ್ರ ಮೇಲ್ಗಡೆ ಕೂಡ ಒಂದು 6-8 feet ಮೇಲ್ಗಡೆ ಎತ್ತರ ಹೋಗುವ ಕೆಪಾಸಿಟಿ ಇದೆ. ಇದು ನೋಡಿ, ಇಲ್ಲಿ ನೋಡಕ್ಕೆ ಬರುತ್ತೆ. ಮುಕ್ಕಾಲಿಂಚು ಫುಲ್ ಅಲ್ವಾ ಅದು? 16 mm. 16 mm ಫುಲ್ಲು. ಹಬ್ಬ, ಇಷ್ಟು ಎತ್ತರ ಇಲ್ಲಿ ಈ ಕಡೆ ಮನೆ ಎಷ್ಟು ಎತ್ತರ ಇದೆ ಅದು ತೋರಿಸಿ. ಎಲ್ಲಿ ಇರೋದು ಅದು ನೀರು ಮೂಲ? ಕಂದಕದಲ್ಲಿ. ಕಂದಕದಲ್ಲಿ. ಓಹೋ, ಅಲ್ಲಿಂದ ನ್ಯಾಚುರಲ್ ಆಗಿ 24 ಗಂಟೆ ಅಲ್ವಾ ಇದು? 24 ಗಂಟೆ. ನೋಡಿ, ಇದು ಇದ್ರ ಔಟ್ಪುಟ್. ನಾನು ಇಲ್ಲಿ ತೋರಿಸ್ತೀನಿ ಪೈಪ್ನ. ನೀವು ಕೂಡ ಈ ಗಿಳಿಗುಂಡಿಗೆ ಖಂಡಿತವಾಗ್ಲೂ ಬಂದು ಭೇಟಿ ಕೊಡಿ. ಈ ಒಂದು ತಜ್ಞರ ಮಾಹಿತಿ ಪಡೆದು ಅಥವಾ
ಇದರ ಓನರ್ ಏನಿದ್ದಾರೆ, ನಿಮ್ಮ ಹೆಸರು ಏನಂದ್ರೆ? ಈಶ್ವರಗೌಡ. ಈಶ್ವರಗೌಡರು ಅವರು ಕೂಡ ಭೇಟಿಯಾಗಿ ನಿಮಗೆ ಅದರ ಪ್ರಾತ್ಯಕ್ಷಿಕೆಯನ್ನು ನೋಡ್ಬೋದು. ಎಕ್ಸಾಂಪಲ್ ಅನ್ನ ನೀವು ಕಣ್ಣೆದೆಗೆ ನೋಡಿ ಇದನ್ನ ಸೆಟ್ ಮಾಡಿಸ್ಕೋಬೋದು ನೋಡಿ, ಎಂತ ಯಶಸ್ವಿ ಪ್ರಾಜೆಕ್ಟ್ ಇದು. ಇಷ್ಟು ಗುಡ್ಡದ ಮೇಲೆ ಇಲ್ಲಿ ನೋಡ್ಬೋದು ನೋಡಿ, ಅಲ್ದವೇ 60-70 ಫೀಟ್ ಮೇಲ್ಗಡೆ ಹೊಳೆಯಿಂದ ಮೇಲ್ಗಡೆ ಇರುವಂತಹ ಗುಡ್ಡ ಇದು. ಇಲ್ಲಿ ಅವರು ಮನೆ ಕಟ್ಟಿದ್ದಾರೆ. ಇಲ್ಲಿಂದ ಕೆಳಗಡೆ ನೀರು ಎತ್ಕೊಂಡು ಬರ್ಬೇಕಂದ್ರೆ ಯಾರು ಕೂಡ ಮನಸ್ಸು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನೋಡಿ ಇಷ್ಟೊಂದು ಪಾಪ ಸೆಟಪ್ ಮಾಡಿಕೊಂಡು ಇಷ್ಟೊಂದು ಫ್ಯಾಮಿಲಿ ಇದ್ರು ಕೂಡ ಇಲ್ಲಿ ಕರೆಂಟ್ ಬಂದಿಲ್ಲ ಅನ್ನೋದು ಮಾತ್ರ ಭಾಳ ಬೇಜಾರಾಗುವಂಥ ವಿಷಯ. ಈ ವರ್ಷ ಬಹುಶಃ ನಿಮಗೆ ವಿದ್ಯುತ್ ಬರುತ್ತೆ ಅನ್ನೋ ಒಂದು ಆಶಾಭಾವ ನಮ್ಮದು. ಈಶ್ವರಗೌಡರ ಮನೆಗೆ ನಾವು ಬಂದು ಈ ಪ್ರಾಜೆಕ್ಟನ್ನು ನೋಡಿದ್ದೀವಿ ನೋಡಿ. ಅವರು ಈ ಒಂದು ಇಳಿಜಾರು ಪ್ರದೇಶದ ಎಲ್ಲ ಗಿಡಗಳಿಗೆ ಇದೇ ರ್ಯಾಂಪ್ ಅಪ್ ನೋಡಿ, ಅದು ನಂತರ ಸೂಳು ಬಂದೆ ನೋಡಿ, ಅದಕ್ಕೆಲ್ಲ ಹಸೂರು ಇದಾಗಿದೆ, ಚಿಗುರು ಪ್ರಾರಂಭ ಆಗಿದೆ. ಈ ತೆಂಗಿನ ಗಿಡಕ್ಕೂ ಕೂಡ ಒಳ್ಳೆ ಸಾಲಿಡ್ ಆಗಿ 4-5 ಎಲೆ ಬಂದಿದೆ ನೋಡಿ. ಓಹೋ, ಇದಕ್ಕೆ ಒಂದೊಂದೇ ಗಿಡಕ್ಕೆ ಸಪರೇಟ್ ಕೊಡ್ತಾ ಹೋಗ್ತೀರಾ ಈಗ? ಒಂದೊಂದು ಗಿಡಕ್ಕೆ ಕೊಡ್ತಾ ಅವನ ಸಾಧ್ಯತೆ ಇದ್ದಾಗ ಕೊಡ್ತಾ ಹೋಗ್ತಾ, ತನ್ನ ತನ್ನ ಅನುಕೂಲ ಮತ್ತೆ ಸಮಯ ಇದ್ದಾಗಲ್ವಾ. ಓಹೋ, ಇಲ್ಲಿ ಟ್ಯಾಂಕ್ ಇದೆ ಬನ್ನಿ, ಆ ಟ್ಯಾಂಕ್ ಇಡಬೇಕು ಮಾಡೋದು, ಟ್ಯಾಂಕ್ ಇಡಬೇಕು ಮಾಡಿದ್ರೆ ಶೇಖರಣೆಗೆ. ಓಹೋ, ಇದು ಬಾಳ ಅವ ಟ್ಯಾಂಕಿ ತಗೊಂಡು ಹೋಗಿ, ಟ್ಯಾಂಕ್ನಿಂದ ಪೈಪ್ ಲೈನ್ ಮೇಲೆ ಇಲ್ಲೆಲ್ಲ ತರುವುದು ಅಂತ ಮಾಡಿದೆ. ಇದೆ ಈ ಟ್ಯಾಂಕಿ ಹತ್ತದೆ. ಓ, ಇಲ್ಲಿ ಇನ್ನೂ ಮತ್ತೆ ಮೇಲ್ಗಡೆ ಹತ್ತದೆ ಅದು. ಹಾ ಹಾ, ನೋಡಿ ಇಲ್ಲಿ ಕ್ಲೋಸ್ ಆಗಿ ನೋಡಿದ್ರೆ ಇಲ್ಲ ಇಲ್ಲ ತೊಂದರೆ ಇಲ್ಲ ನೋಡಿ, ಇಲ್ಲೂ ಇನ್ನೂ ಮೇಲಕ್ಕೆ ಅದು ಹತ್ತುವ ಸಾಧ್ಯತೆ ಇದೆ. ಅಂದರೆ ಸಾಧ್ಯತೆ ಇಲ್ಲ, ಅದನ್ನು ಆಲ್ರೆಡಿ ಟೆಸ್ಟ್ ಮಾಡಿ ಅವರು ಮೇಲ್ಗಡೆ ಟ್ಯಾಂಕನ್ನು ಇಟ್ಟಿದ್ದಾರೆ. ಅಲ್ಲಿ ಅದನ್ನು ಸ್ಟೋರ್ ಮಾಡಿ ಎಲ್ಲ ಕಡೆ ಬೇಕಾದ ಸಮಯದಲ್ಲಿ ಮತ್ತೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ. ಇವಾಗ ಒಂದೊಂದೇ ಗಿಡಕ್ಕೆ ಕೊಡಬೇಕಲ್ವ ಇವಾಗಾದ್ರೆ ಸಮಸ್ಯೆ ಆಗಿದೆ. ಬಟ್ ಈಗ ಟ್ಯಾಂಕ್ ಮೇಲೆ ಮಾಡ್ಕೊಂಡ್ರೆ ನೀವು ಯಾವ ಬೇಕಾದ್ರೂ ಅದನ್ನ ಹಾಕೋಬಹುದು, ಅಲ್ಲಿನ ಪೈಪ್ ಲೈನ್ ಕೊಟ್ಟುಬಿಟ್ರೆ ಸೀದಾ ಎಲ್ಲ ಗಿಡಗಳಿಗೆ. ಓಕೆ, ಸೂಪರ್. ಅಲ್ಲಿ ಗಿಡಕ್ಕೆ ಬಿಡೋದು ಒಂದು, ಆ ನಂತರ ನೀರು ಸ್ಟಾಕ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಡ್ರಮ್ ಸ್ಟಾಕ್ ಮಾಡಿ ಇಟ್ಕೊಳ್ತೇವೆ ನೀರು. ಓಹೋ, ಇಲ್ಲ ತುಂಬ್ಕೋತಾ ಇದೀರಾ? ಇದರಲ್ಲಿ 16 ಕೂಡ ಹಿಡಿತದಲ್ಲ, ಇದು ಎಷ್ಟು ಲೀಟರ್? 200 ಲೀಟರ್. ಓಹೋ, ಸುಮಾರು ಒಂದು 2 ತಾಸು ತುಂಬಿಡ್ತದೇನಲ್ಲ? ನೋಡಿ 2 ತಾಸು ಬೇಡ, 1 ತಾಸೇ ತುಂಬ, ನಿರಂತರವಾಗಿ ಒಂದೇ ನಮೂನೆ ಬರ್ತಾ ಇದೆ. ಮತ್ತೆ ಸಣ್ಣ ದೊಡ್ಡ ಆಗೋದು ಇದೇ ಇಲ್ಲ, ಚಾನ್ಸೇ ಇಲ್ಲಲ್ಲ, ಚಾನ್ಸೇ ಇಲ್ಲ. ಓಹೋ, ಒಂದೇ ನಮೂನೆ ನೋಡಿ, ಇನ್ನಾದ್ರು ಬಂದ್ ಆಗ್ಬೇಕು, ಹೊಡ್ಕೊಳ್ಳೋದು ಬಂದ್ ಆಗ್ಬೇಕು, ಅಲ್ಲಿ ವಾಲ್ ಓಪನ್ ಮಾಡ್ಬೇಕು. ಓಹೋ, ಇಲ್ಲ ಒಂದೇ ನಮೂನೆ ಇದೆ ಬರೋದು. ಕರೆಂಟ್ ಬೇಡ, ಡೀಸೆಲ್ ಪೆಟ್ರೋಲ್ ಬೇಡ. ಎಷ್ಟು ಶುದ್ಧವಾದ ನೀರು ನೋಡಿ, ಈ ನೀರು ಉಂಟಲ್ರಿ ಇದ್ರದ್ದು, ಹಿಡಿದಿಟ್ಕೊಂಡ್ರೆ ಫ್ರಿಜ್ ನಲ್ಲಿ ಇಟ್ಟು ನೀರು ಇದ್ದಂಗೆ. ಹೌದಾ? ಈಗ ನಾ ಬೇಕಾದ್ರೆ ಒಂದ್ ಸ್ವಲ್ಪ ನೋಡಿ. ಈಗ ನಿಮ್ಮ ಮನೆ ಪ್ರಾಜೆಕ್ಟ್ ಗಿಂತ ಸ್ವಲ್ಪ ದೊಡ್ಡ ನೀರಲ್ಲ, ದೊಡ್ಡ ನೀರು, ಭರ್ಜರಿ ನೀರು. ನಮ್ದು ಹೈಟ್ ಸಿಕ್ಕಿಲ್ಲ, ಹಾಗಾಗಿ ಇವ್ರದ್ದು ಹೈಟ್ ಸಿಕ್ಕಿಲ್ಲ, ಹಂಗಾಗಿ ಇಷ್ಟು ಚೆನ್ನಾಗಿರಲಿ. ಪಂಪ್ ಎರಡು ಒಂದೇ ಸೇಮ್, ಅದೇ ಪಂಪು ಇದೇ ಪಂಪ್ ಸೇಮ್. ನೋಡಿ ಇದರ ಔಟ್ಪುಟ್ ನೋಡೋದೇ ಚಂದ, ಎಷ್ಟು ಆಯಸ್ ಇದ್ದಂಗೆ ನೋಡಿ. ವಾ, ನೋಡುವ ಈಗ ಈ ರ್ಯಾಂಪ್ ಪಂಪ್ ನಲ್ಲಿ ಬಂದಂತಹ ನೀರನ್ನ ಟೇಸ್ಟ್ ನೋಡೋಣ. ಈ ಕೆರೆ ನೀರು. ಓಕೆ, ನಾನು ಕಚ್ಚಿಟ್ ಬಿಡ್ಬೋದಾ? ಹಬ್ಬ, ಈ ಶಿವರಾತ್ರಿ ಬಿಸಿಲಿಗೋ ಈ ಫ್ರಿಡ್ಜ್ ನಲ್ಲಿ ಇಟ್ಟ ನೀರಿಗೋ. ಒರಿಜಿನಲ್ ಫ್ರಿಡ್ಜ್, ಒರಿಜಿನಲ್ ಫ್ರಿಡ್ಜ್ ನೋಡಿ. ನ್ಯಾಚುರಲ್ ಆಗಿ ಎಷ್ಟು ತಂಪಾಗಿದೆ ನೀರು ಅಂದ್ರೆ, ಗಡಿಗಲ್ಲಿ ಇಟ್ಟಿದ್ರಾ? ಸ್ಟೀಲ್ ಡ್ರಮ್. ಅಸಲೇ ಇಟ್ಟಿರೋದು, ಬೆಳಗ್ಗೆ ನೀರು ಇಟ್ಕೊಂಡಿದ್ದ? ನೀರು ಬೆಳಗ್ಗೆ. ಈಗ ಒಂದು ಕೆಲಸ ಆಯ್ತು, ಒಂದ್ ನಿಮಿಷ ನಿಮಿಷ ಇನ್ನೊಂದು ಗ್ಲಾಸ್ ನೀರ್ಬೇಕು, ತಪ್ಪು ತಿಳಿಯಲ್ಲ ಅಂದ್ರೆ. ಯಾಕಂದ್ರೆ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹೌದು, ನೀವು ಕುಡಿತರಾ? ನೀವು ಕುಡೀರಿ, ತೊಂದರೆ ಇಲ್ಲ. ನೀರು ಬಹಳ ಚಲೋ ಉಂಟು, ಏನು ಸ್ವೀಟ್ ಅಲ್ಲ ಇದು, ಒಳ್ಳೆ ಕಲ್ಲಿನ ಬಂದು ನೀರು. ಅಲ್ಲ, ನಿಮ್ಗೆ ಹೇಗೆ ಅದು ವರದಾನವಾಗಿ ಆತರ ಗುಡ್ಡದ ಮಧ್ಯದಲ್ಲಿ ಆತರ ಮಣ್ಣಿನ ನೀರು, ಮಣ್ಣಿನ ಕೆರೆಯಲ್ಲಿ ನೀರು ಇರೋದು? ಅದು ದೇವರು ಸೃಷ್ಟಿ ಮಾಡಿದ್ದು ಹೇಳೋದು ಅಲ್ವಾ? ಮತ್ತೆ ನೋಡಿ, ಅಲ್ಲಿ ಮಣ್ಣು ಒಂಥರ ವಿಶೇಷ ಅಲ್ವಾ? ಒಂಥರ ಈ ಮಣ್ಣು ಮತ್ತೆ ಇಲ್ಲ, ಹೊರಗೆ ಎಲ್ಲೂ ಇಲ್ಲ, ಈ ಜಾಗದಲ್ಲಿ ಮಾತ್ರ. ಈ ಜಾಗದಲ್ಲಿ ಮಾತ್ರ, ಅದೇ ಅಲ್ಲಿ ಮತ್ತೆ ಹೆಗಡೆ ತೋಟೆ ಉಂಟು, ಆ ಜಾಗದಲ್ಲಿ ಕೆಂಪು ಮಣ್ಣೆ ಮತ್ತೆ ಮತ್ತೆ ವಾಪಸ್ ಆಗಿ ನಾರ್ಮಲ್ ಮಣ್ಣು. ನಾರ್ಮಲ್ ಇಲ್ಲಿ ಮಾತ್ರ ಈ ತರ ಮಣ್ಣು, ಈ ತರ ಮಣ್ಣು. ಈ ನೀರು ಮಾತ್ರ ಸಿಕ್ಕಾಬಿಟ್ಟೆ, ಅದರಲ್ಲಿ ಎಲ್ಲಾ ರೀತಿಯ ಮಿನರಲ್ಸ್ ಮತ್ತೆ ಈಗ ನಾವೇನು ಬಿಸ್ಲೇರಿ ಅಂತ ಹೇಳ್ತೀವ, ಅದಕ್ಕಿಂತ ಒಂದು 10 ಪಟ್ಟು ಸ್ವೀಟ್ ಇದೆ. ಬಿಸ್ಲೇರಿಯಲ್ಲಿ ಎಲ್ಲ ಫಿಲ್ಟರ್ ಆಗಿ ಬಂದ್ಬಿಡತ್ತೆ, ಇದ್ರಲ್ಲಿ ಆಗಲ್ಲ, ಎಲ್ಲದೂ ಇರತ್ತೆ, ಎಲ್ಲ ಒಳಗಡೆ ಒಳಗೊಂಡು ಬರುವಂತದ್ದು. ನೀವು ಮತ್ತೆ ಲೋಟ ಕೊಡು. ರ್ಯಾಂಪ್ ಪಂಪ್ನಲ್ಲಿ ಎಷ್ಟು ಗಂಟೆ ಹಿಡಿದಿಟ್ಕೋತೀರಿ ಇದನ್ನ?
ನಾವು ಬೆಳಗ್ಗೆ ಆಮೇಲೆ 8 ಗಂಟೆ ಒಳಗೆ ಹಿಡಿದು ಇಟ್ಕೊಳ್ತೀವಿ. ಅಲ್ಲಿ ಬಿಸಿಲು ಬೀಳಬಾರ್ದು ನೋಡಿ, ನೀರಿನ ಮೂಲಕ್ಕೆ. ಹೆಂಗಿದ್ದಾರೆ ನೀರು? ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನೋಡಿ, ನೀರು ಕುಡಿದ್ರು ತೃಪ್ತಿ ಅಲ್ವಾ? ಹೌದು, ಕುಡಿದ್ರು ಒಂದು ತೃಪ್ತಿ ಅನ್ನೋದು, ಸಂತೃಪ್ತಿ ಬರುತ್ತೆ, ಅಷ್ಟು ಸುಖ ಅನ್ಸುತ್ತೆ. ಮನಸ್ಸಿಗೆ ಸಾಕು ಅನ್ನೋದು ಬರ್ಬೇಕು. ಹಾ, ನನಗೆ ಸಾಕು ಅನ್ನೋದು ಯಾವ ಬಂತು ಅದನ್ನು ಸಂತೃಪ್ತಿ ಅಂತೀವಿ ನಾವು. ಆದ್ರೆ ಎಷ್ಟೊತ್ತಿಗೂ ಮನಸ್ಸು ಸಾಕು ಅನ್ನೋದ್ರಲ್ಲಿರಲ್ಲ, ಇನ್ನು ಬೇಕು ಅನ್ನೋದ್ರಲ್ಲಿರಲ್ಲ ಅಲ್ವಾ? ಅಲ್ವಾ, ಹೌದು. ಹಾಗಾಗಿ ಸಂತೃಪ್ತಿ ನಿಮಗೆ ಬಂತು ಅಂದ್ರೆ ನಿಮ್ಮ 90% ರೋಗ ಇಲ್ಲ, ಡಾಕ್ಟ್ರಿಗೆ ಉದ್ಯೋಗ ಕಡಿಮೆ ಆಗ್ಬಿಡತ್ತೆ. ಹೌದು, ಯಾಕೆಂದ್ರೆ ನಿಮ್ ರೋಗ ಆಟೋಮೆಟಿಕ್ಲಿ ಕಡಿಮೆ ಆಗತ್ತೆ. ನಮ್ಮ ಶರೀರ ಸೈಕೋಸೊಮ್ಯಾಟಿಕ್ ಅಂತಾರೆ, ಅಂದ್ರೆ ಮನಸ್ಸು ಮತ್ತು ಜಡವಸ್ತು ಎರಡರ ಮಿಕ್ಸರ್. ಶರೀರ ಜಡ, ಮನಸ್ಸು ಚೇತನ. ಮನಸ್ಸು ಸಮಾಧಾನವಾಗಿರೋದು ಅಂತಂದ್ರೆ ಸಂತೃಪ್ತಿಯಲ್ಲಿ ಮಾತ್ರ. ಹಾ, ಆವಾಗ ಮನಸ್ಸು ಸಂತೃಪ್ತಿಗೆ ಉಂಟು ಅಂದ್ರೆ ಶರೀರ ಆಟೋಮೆಟಿಕ್ಲಿ ಸರಿಯಾಗ್ಬಿಡುತ್ತೆ, ರೋಗ ಅನ್ನೋದು ಬಹಳ ಕಡಿಮೆ. ಆವಾಗ ನಮಗೆ ವೈದ್ಯರ ಅವಶ್ಯಕತೆ 10 ಭಾಗದಲ್ಲಿ, ಈಗಿರೋ 10 ಭಾಗ ಮಾತ್ರ ಬೇಕು, ಬಾಕಿ 90 ಬೇಗ ಬೇಡ. ಇಲ್ಲೋದ್ರೆ ನಾವು ಮನಸ್ಸಿಲ್ಲ ಅಂತಂದ್ರೆ 100 ಭಾಗ ಡಾಕ್ಟ್ರು, 600 ಭಾಗ ಗುಣ ಆಗಲ್ಲ.